ರಾಜ್ಯ ಸರ್ಕಾರದ ಸಾಧನ ಸಂಭ್ರಮ ಯಾತ್ರೆ ಚಳ್ಳಕೆರೆಯಲ್ಲಿ ನಡೀತಾ ಇದೆ. ಅದರ ನೇರ ಪ್ರಸಾರವನ್ನ ನೋಡೋಣ, ಬನ್ನಿ. ಏನು ಮಾಡದೆ ಯಡಿಯೂರಪ್ಪ ಶೋಭಕರಲ್ಲ, ಕಾರ್ಜುನ ರೇಣುಕಾಚಾರ್ಯ ಬಿಜೆಪಿಯ ನಡಿಗೆ ಬಿಜೆಪಿಯ ನಡಿಗೆ ಹೊಸ ನಾಟಕ. ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರುವಾಗ ಒಂದು ದಿನ ದಲಿತರ ಮನೆ ಹೋಗ್ಲಿಲ್ಲ, ದಲಿತರಿಗೋಸ್ಕರ ಏನು ಕಾರ್ಯಕ್ರಮ ಮಾಡಲಿಲ್ಲ. ಈಗ ಚುನಾವಣೆ ಬಂದಿದೆಯಲ್ಲ, ನಾಟಕ ಸೋಪಕ್ಷವಂತೆ ಯಡಿಯೂರಪ್ಪ ಅದು ಹೋಗಿ ಅವ್ರ ಮನೆಯಲ್ಲಾದ್ರೂ ಹೋಗಿ ತಿಂಡಿತ್ತಿದ್ರು, ಅದು ಇಲ್ಲ. ಹೋಟ್ಲಿಂದ ಇಡ್ಲಿ ಸಾಂಬಾರು, ದೋಸೆ, ಉಪ್ಪಿಟ್ಟು, ಕೇಸರಿ ಬಾತು, ಮಸಾಲ ದೋಸೆ ತಂದು ತಿಂದುಬಿಟ್ಟು ನಾವು ದಲಿತ ಪರವಾಗಿದ್ದೀವಿ ಅಂತ ಹೇಳ್ತೀರಲ್ಲ ಯಡಿಯೂರಪ್ಪ, ನಾಚಿಕೆ ಆಗಲ್ವೇನು ನಿಮಗೆ? ನಾನು ಒಂದ್ಸಾರಿ ಹೇಳಿದೆ ಅವ್ರಿಗೆ ಯಡಿಯೂರಪ್ಪನಿಗೆ, ಯಡಿಯೂರಪ್ಪ ನಿಮ್ಗೇನಾದ್ರು ಬಸವಣ್ಣನವರ ಬಗ್ಗೆ ಗೌರವ ಇದೆ, ಬಸವಣ್ಣವರು ಅಂತರ್ಜಾತಿ ಮದುವೆಗೆ ಒತ್ತು ಕೊಟ್ಟಿದ್ರು, ಮಧುವರಸನ ಮಗಳು ಅರಳಯ್ಯನ ಮಗ ಮದುವೆ ಮಾಡಿಸಿದ್ರು. ನಿಮಗೂ ಏನಾದ್ರೂ ಕೂಡ ಜಾತ್ಯಾತೀತದಲ್ಲಿ ನಂಬಿಕೆ ಇದ್ರೆ ಸಮಾಜದಲ್ಲಿ ಬದಲಾವಣೆ ಆಗ್ಬೇಕು ಅನ್ನೋದಾದ್ರೆ ನಿಮ್ಮ ಹೆಣ್ಮಕ್ಳನ್ನ ದಲಿತರು ಕೊಡಿ, ದಲಿತರ ಹೆಣ್ಮಕ್ಳನ್ನ ನೀವು ತರ್ತೇನೆ ಅಂತ ಹೇಳಿ ಬಾಯಿ ಬಂದು ಬಾಯಿ ಬಂದು ನಾಟಕ ಕಥಂ ಎಲ್ಲ ಎಲ್ಲೂ ಹೋಗಲ್ಲ. ಈಗ ಪರಿವರ್ತನೆ ಯಾರಿಗೆ ಪರಿವರ್ತನೆ ಆಗ್ಬೇಕ್ರಿ ಯಡಿಯೂರಪ್ಪ? ಸಮಾಜದಲ್ಲೆಲ್ಲ ಪರಿವರ್ತನೆ ಆಗ್ತಕ್ಕಂಥದ್ದು, ಪರಿವರ್ತನೆ ಆಗ್ಬೇಕಾಗಿರ್ತಕ್ಕಂಥದ್ದು ನಿಮ್ಮಂತ ಕೋಮುವಾದಿಗಳಿಗೆ ಧರ್ಮ ಧರ್ಮಗಳ ನಡುವೆ ಸಂಘರ್ಷ ಉಂಟು ಮಾಡ್ತಕ್ಕಂಥ, ಜಾತಿ ಜಾತಿಗಳ ನಡುವೆ ವಿಷಬೀಜ ಬಿತ್ತಕ್ಕಂಥ, ಬೆಂಕಿ ಇಡ್ತಕ್ಕಂಥ, ಸಮಾಜದ ಸಾಮರಸ್ಯ ಮಾಡತಕ್ಕಂಥ ಕೋಮುವಾದಿಗಳಿದ್ದಿರಲ್ಲ, ನಿಮಗ್ ಪರಿವರ್ತನೆ ಆಗಬೇಕು. ಜನರಿಗೆಲ್ಲ ಪರಿವರ್ತನೆ ಆಗ್ತಕ್ಕಂಥದ್ದು, ಸಮಾಜಕ್ಕೆಲ್ಲ ಪರಿವರ್ತನೆ ಆಗ್ತಕ್ಕಂಥದ್ದು ಪರಿವರ್ತನೆ ಆಗ್ಬೇಕಾಗ್ತದ್ದು ಯಡಿಯೂರಪ್ಪನಿಗೆ, ಶೋಭಾ ಕರಂದ್ಲಾಜೆಗೆ, ಜಗದೀಶ್ ಶೆಟ್ಟರಿಗೆ, ಈಶ್ವರಪ್ಪನಿಗೆ, ಪ್ರತಾಪ್ ಸಿಂಹನಿಗೆ, ಅನಂತಕುಮಾರ್ ಹೆಗಡೆಗೆ ಇವರು ಪರಿವರ್ತನೆ ಆಗ್ಬೇಕು. ಬಾಯಿ ಬಂದಂಗ್ ಮಾತಾಡ್ತಾರೆ ಯಡಿಯೂರಪ್ಪ, ಇತ್ತೀಚೆಗೆ ಬಾಯಿ ಬಂದಂಗ್ ಮಾತಾಡ್ತಾರೆ, ಬರೀ ಸುಳ್ಳೆ ಬರೀ ಸುಳ್ಳೆ ಸುಳ್ಳೇ ಅವ್ರ ಮನೆಯಲ್ಲಿ, ಅವರು ಸುಳ್ಳೇ ಅವ್ರ ಮನೆಯಲ್ಲಿ. ಅವರು ಈಗ ನೋಡಿ ಯಡಿಯೂರಪ್ಪ ಹೇಳೋದು ಯಾವ್ದಾದ್ರು ಒಂದು ಸತ್ಯ ಆ ರೈತರು ಹೋಗಿ ಸುಳ್ಳು ಹೇಳ್ಬಿಟ್ಟಿರ್ತೇವೆ, ಮಾದಾಯಿ ನೀರು ಹರಿಸ್ಬಿಡ್ತೀನಿ ಡಿಸೆಂಬರ್ ಹದಿನೈದರೊಳಗಡೆ ಹರಿತೋ ನೀರು ಎಲ್ಲ ತಿರುಗಿದ್ದಾರೆ. ಇವರು ಸುಳ್ಳು ಹೇಳ್ಬಿಟ್ಟು ಸಿಕ್ಕಾಕೊಂಡು ಸಿದ್ದರಾಮಯ್ಯ ಎತ್ಕೊಂಡ್ಬಿಡೋದು ಅನ್ನೋದು ನಾಚಿಕೆಟ್ಟವರು. ಏನ್ ರೈತರು ಮಕ್ಕಳ ಅರ್ಥ ಆಗಲ್ಲ ಅವ್ರಿಗೆ, ನಾನು ಹೇಳ್ಬಿಟ್ಟು ನೀವೆಲ್ಲ ಕುಣಿತರ ಹೇಳ್ದ ಕುಣಿತೀರ ನೀವು. ರೈತರಿಗೂ ಅರ್ಥ ಆಗುತ್ತೆ ನೀವು ಸುಳ್ಳು ಹೇಳಿದ್ರು ಸತ್ಯ ಹೇಳಿದ್ರು ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ನೀವು ಸುಳ್ಳು ಹೇಳಿ ಇವತ್ತು ಸಿಕ್ಕಾಕೊಂಡಿದ್ದೀರಿ, ಅದರಿಂದ ಇವತ್ತು ರೈತರೆಲ್ಲ ತಿರುಗಿ ಬಿದ್ದಿದ್ದಾರೆ. ಇವತ್ತು ಉತ್ತರ ಕರ್ನಾಟಕದಲ್ಲಿ ಬಂದ್ ಆಚರಣೆ ಮಾಡ್ತಾ ಇದ್ದಾರೆ, ಬೆಂಗಳೂರಿನಲ್ಲಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಬಿಜೆಪಿ ಕಚೇರಿ ಮುಂದೆ ನಾಲ್ಕು ದಿನಗಳಿಂದ ಧರಣ. ಸುಳ್ಳೇಳಿ ಜನರನ್ನ ತಪ್ಪುದಾರಿಗೆ ಎಳಿಲಿಕ್ಕೆ ಸಾಧ್ಯ ಇಲ್ಲ ಯಡಿಯೂರಪ್ಪ. ಸತ್ಯ ಸತ್ತದೆ, ಸುಳ್ಳು ಸುಳ್ಳೆ,
ಒಂದು ಸಾರಿ ಜನರನ್ನು ಯಾಮಾರಿಸಬಹುದು, ಎರಡು ಸಾರಿ ಯಾಮಾರಿಸಬಹುದು, ಪದೇ ಪದೇ ರಾಜ್ಯದ ಜನರನ್ನ ಯಾಮಾರಿಸಲಿಕ್ಕೆ ಸಾಧ್ಯ ಇಲ್ಲ, ಮೂರ್ಖರನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ನೀವೇ ಮೂರ್ಖರಾಗ್ತೀರಿ. ಇವ್ರು ಯಡಿಯೂರಪ್ಪ ಆಗಿರೋದ್ರು ಮೂರ್ಖರಾಗಿದ್ದಾರೆ. ಈ ಯಡಿಯೂರಪ್ಪ ಎಷ್ಟು ಡೋಂಗಿ, ಯಾಕಂದ್ರೆ ಈ ಬಿಜೆಪಿ ಅವರಿಗೆ ಎರಡು ಮುಖಗಳು. ಇದೇ ಯಡಿಯೂರಪ್ಪ ಮುಖ್ಯಮಂತ್ರಿ ಆಗಿರುವಾಗ ವಿಧಾನ ಪರಿಷತ್ನಲ್ಲಿ 2010 ಡಿಸೆಂಬರ್ ತಿಂಗಳಲ್ಲಿ ಅವತ್ತು ಉಗ್ರಪ್ಪ ನಮ್ಮ ಪಕ್ಷದ ಲೀಡ್ ಸಾಲ ಮನ್ನಾ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾರೆ. ಆಗ ಉಗ್ರಪ್ಪ ಏನ್ ಹೇಳಿದ್ರು ಗೊತ್ತಾ, ಅಲ್ಲ ಯಡಿಯೂರಪ್ಪ ಏನ್ ಹೇಳಿದ್ರು ಗೊತ್ತಾ, ಸಾಲ ಮನ್ನಾ ಮಾಡಕ್ಕಾಗಲ್ಲ, ದುಡ್ಡೆಲ್ಲಿಂದ ತರಲಿ ಸಾಲ.